ನಮಸ್ಕಾರ, ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅರ್ಜುನ್ ಪಂಡ್ಯ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಬೋಧನ ಸಂಸ್ಥೆ ಇವರ ಸಹಯೋಗದೊಂದಿಗೆ ಅರ್ಜುನ್ ಪಂಡ್ಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇನ್ನು ಮಂಗಳವಾರ ಸಂಜೀವಿನಿ ಮಾಸಿಕ ಸಂತೆಯನ್ನು ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸ್ವಸಹಾಯ ಸಂಘಗಳ ಸಂಸ್ಥೆಯ ಮಹಿಳೆಯರು ತಾವೇ ತಯಾರಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು ಮಾರಾಟ ಮಾಡುವ ವಿಚಾರ ಈ ಒಂದು ಕಾರ್ಯಕ್ರಮವನ್ನು ಅಜ್ಜಂಪುರ ತಾಲೂಕು ಪಂಚಾಯಿತಿಯ ಇವುಗಳಾದಂತಹ ಮಂಜುನಾಥ್ ಹತ್ತಿಯವರು ಉದ್ಘಾಟಿಸಿದರು. ಈ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ ವಿಶೇಷ ರೆಡ್ಡಿಯವರು ಹಾಗೆಯೇ ಹಿರಿಯ ನಾಗರಿಕರ ಪುಟ್ಸ್ವಾಮಿಯವರು, ಪುಟ್ಸ್ವಾಮಿಶೇಖರ ಶಿವಕುಮಾರ್ ಇತರೆ ಸಹ ಕಾಣ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಹತ್ತಿಯವರು ಉದ್ಘಾಟಿಸಿದರು. ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಯೋಜನೆ ಇರ್ತಕ್ಕಂಥ ಸಂಜೀವಿನಿ NRLM ಏನಿದೆ ಅದು ಗ್ರಾಮೀಣ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳನ್ನ ಮಾಡಿಸಿ ಅದ್ರ ಮೂಲಕ ಗ್ರಾಮೀಣ ಒಂದು ಮಹಿಳೆಯರಿಗೆ ಆರ್ಥಿಕತೆ ಒಂದು ಸದೃಢತೆಯನ್ನು ಕೊಡಲಿಕ್ಕೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮಾಸಿಕ ಸಂಜೀವಿನಿ ಮಾಸಿಕ ಇವರ ಬಗ್ಗೆ ಯೋಜನಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ಅವರು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಕರ್ನಾಟಕ ಸರ್ಕಾರ NRLM ಸಂಜೀವಿನಿ ಯೋಜನೆಯಡಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮೂಲಕ ಸ್ವಸಹಾಯ ಸಂಘಗಳ ವಾರ್ಡ್ ಮಟ್ಟ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ರಚನೆ ಮಾಡಿ ಅಲ್ಲಿ ಬರುವ ಸ್ವಸಹಾಯ ಸಂಘಗಳ ಜೀವನೋಪಾಯ ಒಂದು ಮತ್ತು ಇತರೆ ಚಟುವಟಿಕೆಗಳನ್ನು ಮಾಡಿ ಅವರ ಅಭಿವೃದ್ಧಿಗೋಸ್ಕರ ಒಂದು ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ತಾವೇ ತಯಾರಿಸಿದ ಸ್ವಸಹಾಯ ಸಂಘಗಳು ಬಂದು ಇಲ್ಲಿ ಮಾರಾಟ ಮಾಡಿ ವಸ್ತು ಪ್ರದರ್ಶನ ಮಾಡೋಕ್ಕೋಸ್ಕರ ಈ ಒಂದು ಮಾಸಿಕ ಸಂತೆಯನ್ನು ತಾಲೂಕು ಪಂಚಾಯಿತಿಯಿಂದ ಆಯೋಜನೆ ಮಾಡಲಾಗಿತ್ತು. ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವೋಪಾಯ ಸಂಬಂಧ ಸಂಸ್ಥೆ ಹಮ್ಮಿಕೊಂಡಿದ್ದಂಥ ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ಸುಮಾರು 20-25 ಒಂದು ಮಹಿಳಾ ಸ್ವಸಹಾಯ ಸಂಘಗಳು ಭಾಗವಹಿಸಿದ್ದು ವಿಶೇಷಗಳನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಮಹಿಳೆಯರು ಸ್ವಸಹಾಯ ಸಂಘ ಮಹಿಳೆಯರು ತಾವೇ ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇದರಲ್ಲಿ ಜೀವನೋಪಾಯ ಹೇಗೆ ಮಾಡುವುದರ ಎಂಬುದರ ಬಗ್ಗೆ ತಿಳಿದು ಇದರ ಬಗ್ಗೆ ಅಲ್ಲಿ ನಮ್ಮ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಥವಾ ಅಷ್ಟೊಂದು ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಶಕುಂತಲಾ ಅಂತ, ನಾನು ಬಗ್ಗೊಳ್ಳಿ ಒಕ್ಕೂಟದಿಂದ ಬಂದಿರೋದು. ಶ್ರೀಶಕ್ತಿ ಮಲ್ಲಿಕಾಂಬ ಸ್ವಸಹಾಯ ಸಂಘದಿಂದ ಬಂದಿರ್ತೇನೆ. ನಾವು ಉಪ್ಪಿನಕಾಯಿ ಮತ್ತು ಸಾಂಬಾರು ಪುಡಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಇದು ನಮಗೆ ಒಂದು ಒಳ್ಳೆ ರೀತಿ ಮಾರುಕಟ್ಟೆ ಆಯಿತು ಅಂದರೆ ನಮ್ಮ ಒಂದು ಏಳಿಗೆ ಚೆನ್ನಾಗಾಗುತ್ತೆ ಅಂತ. ಒಟ್ಟಾರೆ ಹೇಳಬೇಕು ಅಂದರೆ ಮಹಿಳಾ ಸಬಲೀಕರಣಕ್ಕೆ ಇದೊಂದು ಆರ್ಥಿಕತೆಯನ್ನು ಮುಂದೂಡೋದಕ್ಕೆ ಒಂದು ಸಹಕಾರಿಯಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಇಲ್ಲಿ ಬಂದಿರೋಂಥವ್ರು ನಮ್ಮ ಪ್ರಾಡಕ್ಟನ್ನು ತಗೊಂಡು ನಮಗೆ ಒಂದು ಸಹಕಾರ ಕೊಡಬೇಕು ಅಂತ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಒಂದು ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕೃತ ಮಜ್ಜಿ ಮತ್ತು ಇತರ ವಸ್ತುಗಳನ್ನು ಪಡೆದು ಒಂದು ಕೊಂಡುಕೊಳ್ಳುವುದರ ಮೂಲಕವಾಗಿ ಅವರು ಉತ್ತೇಜನ ನೀಡಿದಂಥ ಮಜ್ಜಿಗಳಲ್ಲಿ ಕಾಣ್ತಿದ್ದು ಶಿಕ್ಷಕರು ಸಹ ಮಜ್ಜಿಗಳನ್ನು ಸೇವನೆ ಮಾಡ್ತಿರೋದು. ಹಾಗೆ ಅವರು ತಯಾರು ಮಾಡಿದಂಥ ವಸ್ತುಗಳನ್ನು ಒಂದು ಮಂಡಕ್ಕಿ ಇರ್ಬೋದು, ಮಸಾಲೆ ಮಂಡಕ್ಕಿ ಇರ್ಬೋದು, ಇತರ ವಸ್ತುಗಳನ್ನು ಅಲ್ಲಿ ಸಾರ್ವಜನಿಕರು ಸಹ ಒಂದು ಕೊಂಡುಕೊಳ್ಳುವುದರ ಮೂಲಕವಾಗಿ ಸ್ವಸಹಾಯ ಸಂಘಗಳಿಗೆ ಜೀವನೋಪಾಯದ ಬಗ್ಗೆ ಒಂದು ಅರಿವನ್ನು ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಸಂಜೀವಿನಿ ಮಾಸಿಕ ಸಂತೆಯು ಆ ಒಂದು ಸ್ವಸಹಾಯ ಸಂಘಗಳ ಒಂದು ಜೀವನೋಪಾಯ ಮಾದರಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡಬೇಕು ಕಾಣುತ್ತದೆ. ರಾಜ್ಯದಲ್ಲಿ ಸುರಿತಿರುವಂಥ 2 ದಿನಗಳಿಂದ ಸುರಿತಿರುವ ಭಾರಿ ಮಳೆಗೆ ಉತ್ತರ ಕನ್ನಡದಲ್ಲಿ ನಲಿ ಹೋಗ್ತಿದೆ. ನೋಡ್ತಾ ಇದ್ದೇವೆ, ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಉತ್ತರ ಕನ್ನಡದಲ್ಲಿರುವಂತಹ ದೃಶ್ಯಗಳು. ನಮ್ಮ ಸ್ನೇಹಿತರು ಕಳಿಸಿರುವಂತಹ ವಿಡಿಯೋಗಳನ್ನು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಜಲಾವೃತವಾಗಿರೋದು, ರಸ್ತೆಯೇ ಕಾಣ್ತಿರೋದೆ ಅಲ್ಲಿ ನಿಂತುಕೊಳ್ತಾ ಇರೋದು, ಹಾಗೆ ಒಂದು ಅರಸಾಹಸವನ್ನು ಮಾಡ್ತಿದ್ದಾರೆ ಕೆಲವೊಂದು ವೆಹಿಕಲ್ನವರು. ನಾವು ಚಿತ್ರ ಕಾಣ್ತೇವೆ ಉತ್ತರ ಕನ್ನಡದಲ್ಲಿ ಸುರಿದಂಥ ಭಾರಿ ಮಳೆಗೆ ಒಂದು ಜನಜೀವನ ತುಂಬ ಅಸ್ತವ್ಯಸ್ತವಾಗಿರುವ ರಸ್ತೆಯಲ್ಲಿ ಕಾಣ್ತಾ ಇದ್ದೇವೆ. ಸಂಪೂರ್ಣವಾಗಿ ರಸ್ತೆಯೆಲ್ಲ ನೀರ್ಮಯವಾಗಿದ್ದು ರಸ್ತೆಯನ್ನೇ ದಾರಿಗಾಗಿರೋದು. ಆ ರಸ್ತೆಯಲ್ಲಿ ವಾಹನವನ್ನು ಚಲಿಸಿದ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ನೀರು ಬಂದಿರೋದು ಇನ್ನೊಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ 2 ದಿನಗಳ ಸುರಿತಂಥ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಸಾಕಷ್ಟು ಮಳೆಯಾಗಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಎಲ್ಲ ರಸ್ತೆ ಮೇಲೆ ನೀರು ಒಂದು ಗ್ರಾಮಗಳ ಒಂದು ಊರಡಳಿತಕ್ಕೆ ಸಂಪರ್ಕ. ಅದೇ ರೀತಿಯಾಗಿ ಅಜ್ಜಂಪುರ ತಾಲೂಕಿನ ಗರದ್ದಳ್ಳಿ ಗ್ರಾಮದಲ್ಲಿ ಇನ್ನು ಸುರಿದಂಥ ಭಾರಿ ಮಳೆಗೆ ಒಂದು ಮನೆ ಕುಸಿದಿದ್ದು ಕುಸಿದ ಸಂದರ್ಭದಲ್ಲಿ ಮನೆಯ ಸಂಪೂರ್ಣವಾಗಿ ಎಲ್ಲ ಹಾಳಾಗಿದೆ. ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅದೇ ಅಲ್ಲಿನ ಮಾಲೀಕನ ಸಹಾಯಕರು ಯಾವ ರೀತಿಯಾಗಿ ನಮ್ಮ ಮನೆ ತುಂಬ ಹಾಳಾಗಿದೆ, ಸರ್ಕಾರವನ್ನು ನಮಗೆ ಸ್ಪರ್ಧಿಸಬೇಕಾಗಿದೆ ಎಂದು ವಿನಂತಿಯನ್ನು ಮಾಡಿಕೊಳ್ತಿದ್ದಾನೆ. ಚಿತ್ರದಲ್ಲಿ ಕಾಣ್ತಿದ್ದೇವೆ ಸಂಪೂರ್ಣವಾಗಿದೆ.
ಈ ಒಂದು ಬಿದ್ದಿರುವಂತಹ ಮನೆಗೆ ನಿನ್ನೆ ಬಿದ್ದಿರುವಂತದ್ದು ನನಗೆ ಈ ಒಂದು ದೃಶ್ಯ ನೋಡಿದ ತಕ್ಷಣ ಅಧಿಕಾರಿ ವರ್ಗದವರು ಸ್ಮರಿಸಬೇಕಾಗಿದೆ. ಈ ತಾಲೂಕಿನ ದಂಡಾಧಿಕಾರಿ ವಿಶ್ವೇಶ್ವರ ರೆಡ್ಡಿ ಅವರು ಮತ್ತು ಅಲ್ಲಿನ ಒಂದು ಭಾಗದ ವಿರೋಧಕ ರೆಡ್ಡಿ ಸಹ ಇದಕ್ಕೆ ಸ್ಮರಿಸಬೇಕಾಗಿದೆ. ಏಕೆಂದರೆ ಈ ಅಜ್ಜಮ್ರಲ್ಲಿ ಬಿದ್ದಂತಹ ಮನೆಗಳಿಗೆ ಯಾವುದೇ ರೀತಿ ಇದುವರೆಗೂ ಪರಿಹಾರ ಒದಗಿಲ್ಲ. ಈಗಲಾದರೂ ಹೆಚ್ಚಿಟ್ಟುಕೊಂಡು ಬಿದ್ದಂತಹ ಮನೆಗಳಿಗೆ ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒಂದು ಸಹಾಯ ನೀಡ್ತಾರಾ, ಇದರ ಬಗ್ಗೆ ಒಂದು ಫಲಾನುಭವಿಗಳು ಯಾವ ರೀತಿ ಬೇಡ್ಕೊಂಡಿದ್ದರು ನೋಡೋಣ. ನಮಸ್ತೆ ಸರ್, ನಾವು ಗುಡದಳ್ಳಿ ಗ್ರಾಮದಿಂದವ. ನಾವು ಅತಿ ಕಡು ಬರೋ ಆಗಿದ್ದೀವಿ. ಈ ಥರ ನಮ್ಮನೆ ಮಳೆ ಅನಾವೃತ್ತಿಯಿಂದ ಈ ಥರ ಆಗಿದೆ. ನೀವೇ ಬಂದು ವೀಕ್ಷಣೆ ಮಾಡಿ ನೋಡಬೇಕು. ನಾವು ಅತಿ ಬಡವರಾಗಿದ್ದ ಮನೆ ಬಾಡೆ ವಸ್ತು ಎಲ್ಲ ಗಿಡದಲ್ಲಿ ಎಲ್ಲ ನಿಮಗೆ ಕಾಣ್ತಾ ಇದೆ ನೋಡಿ. ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಳೆ ಅನಾವೃತ್ತಿಯಿಂದ ಈ ಥರ ಆಗಿದೆ. ನಮಗೆ ಸರ್ಕಾರದಿಂದನೇ ಇದೇ ಥರ ನಮಗೆ ಇದೇನು ಪರಿಹಾರ ಕೊಡಬೇಕು ಅಂತ ನಾನು ನಮ್ಮಲ್ಲಿ ಕೇಳ್ಕೊಂತೀವಿ ಅಷ್ಟೇ. ಅದಷ್ಟೇ, ಇದ್ರ ಮೇಲೆ ನಮಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಲ್ಕೊಳಕ್ಕೆ ಜಾಗ ಇಲ್ಲ ನಮಗೆ. ಇರೋದು ಇದೊಂದೇ ಮನೆ ಇರೋದು, ನಮಗೆ ಬೇರೆ ಮನೆ ಇಲ್ಲ, ಏನೂ ಇಲ್ಲ. ಈ ಥರ ಆಗಿದೆ, ನಮಗೆ ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ.